ನಾನು ಮಾತಾಡಲಿಕ್ಕೆ ಐ ಆಮ್ ದಿ ಲಾಸ್ಟ್ ಮ್ಯಾನ್. ನನಗೆ ಬೇಕಾಗಿರೋದು ಕರ್ನಾಟಕ ರಾಜ್ಯದ ಅಭಿವೃದ್ಧಿ. ಅಭಿವೃದ್ಧಿ ಕುಂಠಿತವಾಗುವಂಥ ಪರಿಸ್ಥಿತಿ ಬಂದಾಗ ಸಹಜವಾಗಿ ನನ್ನ ಧ್ವನಿಯನ್ನು ಎತ್ತಲಿಕ್ಕೆ ನಾನು ಯಾವುದೇ ಕಾರಣ ಕೂಡ ಹಿಂದೆ ಮುಂದೆ ನೋಡುವಂಥವನಲ್ಲ. ಆದರೆ ನಾನು ಎಲ್ಲೋ ಒಂದು ಕಡೆಗೆ ಸಚಿವನಾಗಬೇಕಾಗಿತ್ತು, ಇನ್ಯಾರೋ ಆದರೂ, ಆ ಥರ ಭಾವನೆಗಳು ನನಗೆ ಯಾವುದೂ ಇಲ್ಲ. ಹಾಗಾಗಿ ಉಳಿದಿರುವಂಥ ಎರಡು ವರ್ಷ, ಮೂರು ತಿಂಗಳುಗಳ ಕಾಲದಲ್ಲಿ ರಾಜ್ಯದ ಅಭಿವೃದ್ಧಿಯನ್ನು ನಡೆಸ್ಕೊಂಡು ಹೋಗಬೇಕು. ಜನ ಬಹಳ ಬಯಸ್ತಾ ಇದ್ದಾರೆ. ಬಹಳ ಕೇಂದ್ರ ರಾಜ್ಯ ಸರ್ಕಾರ ಎರಡು BJP ಇದೆ, ಇಲ್ಲಿ ಒಳ್ಳೆಯ ಆಡಳಿತ ಆಗಬೇಕು, ಒಳ್ಳೆಯ ಅಭಿವೃದ್ಧಿ ಆಗಬೇಕಂತ ಬಯಸ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ದೇವರು ನನಗೆ 25 ವರ್ಷದ ಅನುಭವ ಏನು ಕೊಟ್ಟಿದ್ದಾನೋ ಅದನ್ನು ಧಾರೆ ಎರೀಲಿಕ್ಕೆ ನಾನು ಸಿದ್ಧವಾಗಿದ್ದೀನಿ ಹೊರತು, ನಾನು ಒಂದು ರೀತಿಯೆಲ್ಲ ಸ್ವಾರ್ಥತೆ ದೃಷ್ಟಿಯಿಂದ ನಾನು ಮಂತ್ರಿ ಆಗಬೇಕಂತ ಎಂದೂ ಬಯಸಲ್ಲ, ಕೇಳೋದೂ ಇಲ್ಲ. ನಾನು ಈ ಸಲ ಎಕ್ಸ್ಪೆನ್ಸ್ ಅಲ್ಲಿ ಎಲ್ಲ ಒಂದು ಕಡೆ ಪಕ್ಷನಿಷ್ಠರನ್ನ ಮಾತುಗಳು ಪ್ರಬಲವಾಗಿ ಕೇಳಿದೆ. ನಾನು ಅದಕ್ಕೆಲ್ಲ ಉತ್ತರ ಕೊಡಲಿಕ್ಕೆ ತುಂಬ ಚಿಕ್ಕವನು, ಬಹಳ ದೊಡ್ಡವರಿದ್ದಾರೆ. ಅವರುಗಳು ಯಾವುದನ್ನ ಯಾವ ರೀತಿಯಲ್ಲಿ ಮಾಡಬೇಕಾಗಿತ್ತು ಅಂತ ಯೋಚನೆ ಮಾಡಬೇಕಾದಂಥವ್ರು ಅವರು. ಅದು ಅವ್ರಿಗೆ ಸೇರಿದಂಥ ಮಾತೇ ಹೊರತು ಅದನ್ನು ನಾನು ಉತ್ತರ ಕೊಡಲಿಕ್ಕೆ ನಾನು ಅರ್ಹನಲ್ಲ. ಅಲ್ಲ, ಸಹಜ. ನಾನು ನನ್ನ ಟ್ವೀಟಲ್ಲಿ ಹೇಳಿದ ನಿಜ. ಕಾರಣ ಅಂತಂದರೆ ಮೈಸೂರು ಮಹಾನಗರದ ಚಿಕ್ಕ ಹುಡುಗ ನಾನು. ನಾನು ಮೈಸೂರು ಮಹಾನಗರದಲ್ಲಿ BJP ಯುವಮೋರ್ಚಾ ಅಧ್ಯಕ್ಷನಾಗಿ ಕೆಲಸವನ್ನು ಪ್ರಾರಂಭವನ್ನು ಮಾಡಿದೆ. ಮೈಸೂರು ಜಿಲ್ಲೆ ಇರ್ಬೋದು, ರಾಜ್ಯದಲ್ಲಿ ಇದುವರೆಗೆ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಯಾರನ್ನೂ ಎರಡು ಬಾರಿ ರಾಜ್ಯದ ಅಧ್ಯಕ್ಷನಾಗಿ ಮಾಡಿಲ್ಲ. ನನ್ನನ್ನು ಎರಡು ಬಾರಿ ರಾಜ್ಯದ ಅಧ್ಯಕ್ಷನಾಗಿ ಮಾಡಿದ್ದಾರೆ. ರಾಜ್ಯ ಸುತ್ತಿದ್ದೀನಿ, ಪಕ್ಷದ ಕಟ್ಟಿದ್ದೀವಿ. ಕಷ್ಟಕಾಲದಲ್ಲಿ ಯಾರೂ ಇಲ್ಲ ಅನ್ನುವಾಗ ಭಿಕ್ಷೆ ಮಾಡಿ ನಾವು ಪಕ್ಷವನ್ನು ಕಟ್ಟಿದಂಥವ್ರು ನಾವು. ಹಾಗಾಗಿ ಒಂದು ಕಡೆ ನಮ್ಗೆ ಅನಿಸುತ್ತೆ BJP ಅಂದ ತಕ್ಷಣವೇ ಬೇರೆ ಪಕ್ಷಗಳಿಗಿಂತ ಭಿನ್ನವಾಗಿರಬೇಕು ಅನ್ನುವಂಥ ಬಯಸುವಂಥದ್ದು ನಮ್ಮ ಹೃದಯ. ಅದನ್ನು ನಾನು ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಹಾಗಾಗಿ ಸಹಜವಾಗಿ ಆ ರೀತಿಯಲ್ಲಿ ಕೇಡರ್ ಬೇಸ್ಡ್ನಲ್ಲಿ ಬಂದಂಥವ್ರು ಆ ವ್ಯವಸ್ಥೆ ಒಳಗಡೆ ಇರಬೇಕು ಅಂತ ಬಯಸಿದೆ. ಜೊತೆಗೆ ಸಹಜ, ರೀಜನಲ್ ಇಂಬ್ಯಾಲೆನ್ಸಸ್ ಇದೆ ಅನ್ನೋದನ್ನು ನಾನಾಗಲಿ ಇನ್ನೊಬ್ಬರಾಗಲಿ ಯಾರಾದರೂ ಕಣ್ಣು ಕಾಣುವಂಥ ವಿಷಯನೇ. ಅದಕ್ಕೆ ನಾನು ಹೇಳಿದೆ, ನಾನು ಬಿಟ್ಟು ಬೇರೆಯವ್ರು ಶಾಸಕರುಗಳು ಗೆದ್ದಿದ್ದಾರಲ್ಲ, ಅವ್ರಿಗಾರು ಕೊಡಿ, ರಾಮದಾಸ್ಗೆ ಕೊಡಿ ಅಂತ ನಾವೇನು ಕೇಳಲ್ಲ. ಈಗಲೂ ಅದನ್ನ ಹೇಳ್ತೀನಿ, ಬೇರೆ ಶಾಸಕರುಗಳು ಇದ್ದಾರೆ, ಕೊಡಿ ಅವ್ರಿಗೇನೆ. ಆದರೆ ರೀಜನ್ನಲ್ಲಿ ಯಾರಿಗಾರು ಕೊಡಿ ಅಂತ ಕೇಳಿದೆ ಅಷ್ಟೇ. ಅಲ್ಲ, ನಾನು ಆಗಲೇ ಹೇಳಿದ್ನಲ್ಲ, ಸಹಜವಾಗಿ ಹಳೆ ಮೈಸೂರು ಪ್ರಾಂತ್ಯದ ವ್ಯವಸ್ಥೆಯ ಬಗ್ಗೆ ಬಂದಾಗ ಇರಬೇಕಾಗಿತ್ತು ಅಂತ ಜನ ಬಯಸ್ತಾರೆ. ಯಾಕೆಂದರೆ ಏನೇ ಆಗಿರಲಿ, ಇಲ್ಲಿದ್ದಂಥವನಿಗೆ ಈ ಮಣ್ಣಿನ ವಾಸನೆ ಗೊತ್ತಿರುತ್ತೆ, ಅವನಿಗೂ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕಂತ ಬಯಕೆ ಇರುತ್ತೆ ಅಂತ ಉದ್ದೇಶ ಇತ್ತು. ಹಾಗಾಗಿ ಯಾರಿಗಾದರೂ ಕೊಡಿ, ಯಾರಿಗಾದರೂ ಕೊಡಿ. ಲಾಬಿ ಮಾಡಿದವ್ರಿಗೆ ಮಾತ್ರ ಸಚಿವ ಸ್ಥಾನ ಇಲ್ಲ, ಅದೆಲ್ಲ ನಾನು ಚರ್ಚೆನೆ ಮಾಡೋಕ್ಕೆ ಹೋಗಲ್ಲ. ಅದೆಲ್ಲ ಮುಖ್ಯಮಂತ್ರಿಗಳಿಗೆ ಸೇರಿದ್ದು, ಅದು ಯಾವ ರೀತಿಯಲ್ಲಿ ಏನು ಮಾಡಬೇಕು ಅಂತ ಅವ್ರಿಗೆ ಸೇರಿದಂಥದ್ದು ಅವರೇ ಮಾಡೋದು.